ಒಬ್ಬ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಪರೀಕ್ಷೆ ಒಳಗಡೆ ಹೋಗಬೇಕಾದ್ರೆ ಯಾವ ರೀತಿ ಪ್ರಶ್ನೆ ಇರುತ್ತೆ, ಇದಕ್ಕೆ ಹೇಗೆ ಉತ್ತರ ಕೊಡಬೇಕು ಅಂತ ಚಿಂತಿಸುವಂಥ ರೀತಿಯಲ್ಲೇ ಶಾಸಕ ವಿರೂಪಾಕ್ಷಪ್ಪ ಅವರು ಕೂಡ ಇವತ್ತು ಚಿಂತನೆ ಮಾಡುವಂಥ ಘಟ್ಟದಲ್ಲಿದ್ದಾರೆ. ಅವರ ವಿರುದ್ಧ ಕೇಳಿ ಬಂದಿರುವಂಥ ಭ್ರಷ್ಟಾಚಾರ ಪ್ರಕರಣ ಸಂಬಂಧಿತವಾಗಿ ಈಗಾಗಲೇ ಬಹಳಷ್ಟು ಜನ ಕಾನೂನು ತಜ್ಞರ ಸಲಹೆಯನ್ನು ಪಡೆದುಕೊಂಡಿರುವಂಥ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ವಕೀಲರ ಕಚೇರಿಗೆ ಆಗಮಿಸಿದ್ದಾರೆ. ಇನ್ಫ್ಯಾಂಟ್ರಿ ರಸ್ತೆಯಲ್ಲಿರುವಂಥ ವಕೀಲ ಸಂದೀಪ್ ಪಾಟೀಲ್ ಅವರನ್ನ ವಿರೂಪಾಕ್ಷಪ್ಪ ಭೇಟಿಯಾಗಿದ್ದಾರೆ, ವಕೀಲರ ಸಲಹೆಯನ್ನು ಪಡೆದಿದ್ದಾರೆ. ಸೋ ಸಲಹೆಯ ಪ್ರಕಾರವಾಗಿ ವಕೀಲರು ಹೇಗೆ ಹೇಳ್ತಾರೆ, ಏನೇನು ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದರ ಸಿದ್ಧತೆಯನ್ನು ಈಗಾಗಲೇ ಮಾಡಾಳ್ ವಿರೂಪಾಕ್ಷಪ್ಪ ಮಾಡ್ಕೊಂಡಿದ್ದಾರೆ. ಅದಾದ ಮೇಲೆ ಅವರು ವಿಚಾರಣೆಗೆ ಹಾಜರಾಗ್ತಾರೆ. ಸೋ ಟೆಂಟೇಟಿವ್ಲಿ ಮಧ್ಯಾಹ್ನ 2 ಗಂಟೆಗೆ ಮಾಡಾಳ್ ವಿರೂಪಾಕ್ಷಪ್ಪ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧಪಡಿಸಿಕೊಂಡಿರುವಂಥ ಪ್ರಶ್ನೆಗಳ ಸುರಿಮಳೆಗೆ ಉತ್ತರವನ್ನು ಕೊಡ್ತಾರಾ ಅಥವಾ ಕೊಡೋ ಉತ್ತರದಲ್ಲಿ ಏನಾದರೂ ತಪ್ಪು ಮಾಡಿ ಮತ್ತೇನಾದರೂ ಜೈಲ್ಪಾಲಾಗೋ ಸಾಧ್ಯತೆ ಇದೆಯಾ, ಇವರ ಮುಂದಿನ ಹಂತ ಏನು, ಮುಂದಿನ ರಾಜಕೀಯ ಭವಿಷ್ಯ ಏನು, ಇವೆಲ್ಲ ಪ್ರಶ್ನೆಯಾಗಿ ಉಳಿತಾ ಇದೆ. ಆದರೆ ವಿರೂಪಾಕ್ಷಪ್ಪ ಅವರು ಮಾತ್ರ ಬಹಳ ಒಳ್ಳೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಯಾವ್ಯಾವ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕು ಅನ್ನುವಂಥ ಸಲಹೆಗಳನ್ನು ಬಹಳಷ್ಟು ಜನ ಕಾನೂನು ತಜ್ಞರ ಜೊತೆಗೆ ಅವರ ವಕೀಲ ಸಂದೀಪ್ ಅವರ ಕಚೇರಿಗೆ ಭೇಟಿ ಕೊಟ್ಟು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ 2 ಗಂಟೆಗೆ ಲೋಕಾಯುಕ್ತ ಕಚೇರಿಗೆ ಅವರು ಹಾಜರಾಗಬಹುದು, ವಿಚಾರಣೆಯನ್ನು ಎದುರಿಸಬಹುದು. ಮುಂದೇನಾಗುತ್ತೆ ಸದ್ಯಕ್ಕಾದ ನೋಡಬೇಕು.